ನಮಸ್ಕಾರ ಸ್ನೇಹಿತರೆ, ದಿಶ್ರಾ ಕಿಚನ್ ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಅವಲಕ್ಕಿ ವಡೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅವಲಕ್ಕಿ ವಡೆ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ದಪ್ಪ ಅವಲಕ್ಕಿನ ತಗೊಂಡಿದ್ದೀನಿ. ತೆಳು ಅವಲಕ್ಕಿ ಆದರೆ ತುಂಬ ಮುದ್ದೆ ಆಗಿಬಿಡತ್ತೆ, ಹಾಗಾಗಿ ಸಾಧ್ಯ ಆದಷ್ಟು ದಪ್ಪ ಅವಲಕ್ಕಿನೇ ತಗೊಳ್ಳೋದು ಒಳ್ಳೆಯದು. ಅವಲಕ್ಕಿನ ಒಮ್ಮೆ ಕ್ಲೀನಾಗಿ ನೀರಲ್ಲಿ ತೊಳ್ಕೊಂಡು ಮತ್ತೆ ವಾಪಸ್ ನೀರಲ್ಲಿ ಒಂದು 15 ನಿಮಿಷ ಇದನ್ನು ನೆನೆಸಿಡೋಣ. ಹಾಗೆಯೇ ಚೆನ್ನಾಗಿ ನೆನೀಲಿ. ನೆಕ್ಸ್ಟ್ ಇದರ 15 ನಿಮಿಷ ಆದಮೇಲೆ ಇದರ ನೀರನ್ನೆಲ್ಲ, ಹೆಚ್ಚಿರೋ ನೀರನ್ನೆಲ್ಲ ಬಸಿದು ತೆಗೆದು ಬಿಡೋಣ. ಅದಾದಮೇಲೆ ಒಂದು 5-10 ನಿಮಿಷ ಹಾಗೆ ಬಿಟ್ಟರೆ ಸಾಕು, ಅವಲಕ್ಕಿ ತುಂಬ ಉದುರುದ್ರಾಗಿ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಆಮೇಲೆ ಇದನ್ನು ನಾವು ಸ್ವಲ್ಪ ಹಾಗೆ ಕೈಯಲ್ಲೇ ನುರಿದು ಬಿಟ್ಟರೆ ಸಾಕಾಗತ್ತೆ. ಮಿಕ್ಸರ್ಗೆ ಹಾಕೋದಕ್ಕೆ ಹೋಗಬೇಡಿ, ಪೂರ್ತಿ ನುಣ್ಣಗಾಗೋದೇನು ಬೇಡ. ಇದು ಜಸ್ಟ್ ಕ್ರಷ್ ಮಾಡಬೇಕಾಗಿರೋದಷ್ಟೇ. ಇಡೀ ಇಡೀ ಅವಲಕ್ಕಿ ಇರೋದನ್ನ ಸ್ವಲ್ಪ ಒಮ್ಮೆ ಹಾಗೆ ಹೀಗೆ ಕೈಯಲ್ಲಿ ನುರಿದ್ರೆ ಸಾಕಾಗತ್ತೆ. 1-2 ನಿಮಿಷ ಜಸ್ಟ್ ಈ ರೀತಿ ಕ್ರಷ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಈಗ ಇದರ ಜೊತೆಗೆ ನಾವು 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ಕಡಿಮೆ ತೊಗೊಂಡ್ರೂ ಕೂಡ ಸಾಕಾಗತ್ತೆ, 1/4 ಕಪ್ಪಿಂದ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡ್ರೆ ಸಾಕು. ಜೊತೆಗೇ ಹೆಚ್ಚಿರುವಂಥ ಈರುಳ್ಳಿ, ಚಿಕ್ಕದಾಗಿ ಹೆಚ್ಚಿರುವಂಥ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಜೊತೆಗೇ ನಾವು ಸ್ವಲ್ಪನೇ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನೂ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿರೋದು ನಾನಿಲ್ಲಿ, ಸ್ವಲ್ಪ ತೊಗೊಂಡ್ರೆ ಸಾಕು. ಇವೆಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಸೇರಿಸಬೇಕಾಗಿರೋದು. ತೆಂಗಿನಕಾಯಿ ತುರಿ, ಈರುಳ್ಳಿ, ಜೊತೆಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸಿನಕಾಯಿ. ಖಾರಕ್ಕೆ ನೀವು ಜಾಸ್ತಿ ಬೇಕಂದರೆ ಹಾಕೋಬೋದು ಹಸಿಮೆಣಸಿನಕಾಯಿನ. ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಹಸಿಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ, ಮತ್ತು ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇರೋದ್ರಿಂದ. ಈಗ ಇದರ ಜೊತೆಗೆ ಒಂದೊಂದಾಗಿ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀಸ್ಪೂನಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸಿದ್ದೀನಿ. ಹಾಗೆ 1/4 ಟೀಸ್ಪೂನಷ್ಟು ಒಣಮೆಣಸಿನ್ಕಾಯಿ ಪೌಡ್ರನ್ನು ಸೇರಿಸಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಬೇಕಂದರೂ ಹಾಕ್ಕೋಬೋದು. ಹಾಗೆ 1/4 ಟೀಸ್ಪೂನಷ್ಟು ಜೀರಿಗೆ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ. ಅವಲಕ್ಕಿದಾಗಿರೋದ್ರಿಂದ ಜೀರಿಗೆ ಸೇರಿಸೋದು ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದು ಅನ್ನೋದಕ್ಕೋಸ್ಕರ. ಹಾಗೆ 1/4 ಟೀಸ್ಪೂನಷ್ಟು ನಾನಿಲ್ಲಿ ಸಕ್ಕರೆನೂ ಕೂಡ ಹಾಕ್ತಾ ಇದ್ದೀನಿ, ಇದೊಂಥರ ಅಡಿಷ್ನಲ್ ಟೇಸ್ಟನ್ನು ಕೊಡುತ್ತೆ. 1/4 ಟೀಸ್ಪೂನಷ್ಟು ಅರಿಶಿನನ ಹಾಕ್ತಾ ಇದ್ದೀನಿ. ಇವೆಲ್ಲನೂ ಕೂಡ ಈಗ ನಾವು ಹಾಗೆಯೇ ಒಮ್ಮೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರ ಜೊತೆಗೆ ಕರಿಬೇವನ್ನು ಕೂಡ ಹಾಕ್ಕೋಬೋದು, ನಾನು ಆಮೇಲೆ ಹಾಕ್ಕೊಳ್ತೀನಿ ಕರಿಬೇವನ್ನು. ಚೆನ್ನಾಗೊಮ್ಮೆ ಹಾಗೆಯೇ ಇದನ್ನ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಮ್ಮೆ ಇದನ್ನ ಮಿಕ್ಸ್ ಮಾಡ್ಕೊಂಡ ಮೇಲೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ. ಇದನ್ನ ಸ್ವಲ್ಪ ಗಟ್ಟಿಯಾಗಿಯೇ ಕಲಸ್ಕೋಬೇಕಾಗಿರೋದು, ಹಾಗಾಗಿ ಜಾಸ್ತಿ ನೀರೇನು ಸೇರಿಸೋದು ಬೇಡ, ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಇದನ್ನ ಇದೇ ರೀತಿ ಗಟ್ಟಿಯಾಗಿ ಕಲಸ್ಕೊಳ್ಳಿ. ವಡೆ ಥರ ತಟ್ಟಬೇಕಾಗಿರೋದ್ರಿಂದ ಇದನ್ನು ಹಿಟ್ಟನ್ನು ನಾವು ತುಂಬ ಗಟ್ಟಿಯಾಗಿ ಕಲಸ್ಕೋಬೇಕು, ತುಂಬ ತೆಳು ಆದರೆ ಚೆನ್ನಾಗಾಗಲ್ಲ. ಇದನ್ನ ಚೆನ್ನಾಗಿ ಈ ರೀತಿ ನಾದಿ ಕಲಸ್ಕೊಳ್ಬೋಣ. ಹಾಗೆ ಇದರ ಜೊತೆಗೆ ನಾನು ಕರಿಬೇವನ್ನು ಕೂಡ ಈಗ ಚಿಕ್ಕದಾಗಿ ಹೆಚ್ಚಿ ಸೇರಿಸ್ತಾ ಇದ್ದೀನಿ. ಕರಿಬೇವು ಕೂಡ ಎಕ್ಸ್ಟ್ರಾ ಒಂದು ಫ್ಲೇವರನ್ನು ಕೊಡುತ್ತೆ, ವಡೆ ತುಂಬ ರುಚಿಯಾಗಿ ಬರುತ್ತೆ ಕರಿಬೇವು ಹಾಕಿದಾಗ. ಹಾಗೆ ಇದರ ಜೊತೆಗೆ ನೀವು ಶುಂಠಿ ಬೆಳ್ಳುಳ್ಳಿ ಬೇಕಿದ್ರು ಕೂಡ ಸೇರಿಸ್ಕೋಬೋದು, ಕಂಪಲ್ಸರಿ ಏನಿಲ್ಲ. ಇದಿಷ್ಟು ಮೇನ್ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಸಾಕು, ಬೇಕಿದ್ದರೆ ಶುಂಠಿನೂ ಕೂಡ ತುರಿದು ಸೇರಿಸ್ಕೋಬೋದು. ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಟ್ಕೊಳ್ಳೋಣ. ಉಂಡೆ ಮಾಡ್ಕೊಂಡ್ಬಿಟ್ರೆ ವಡೆನ ಬೇಯಿಸೋವಾಗ ಈಸಿ ಆಗುತ್ತೆ, ಒಮ್ಮೆ ಹಾಗೆ ತಟ್ಕೊಂಡು ಎಣ್ಣೆಗೆ ಬಿಡೋದು ಸುಲಭ ಆಗುತ್ತೆ ಅನ್ನೋದಕ್ಕೋಸ್ಕರ ಉಂಡೆಗಳನ್ನು ಮಾಡಿಟ್ಕೊಳ್ಳೋಣ. ಇಷ್ಟು ಕ್ವಾಂಟಿಟಿನಲ್ಲಿ ನೀವು 15 ವಡೆಗಳನ್ನು ಮಾಡ್ಕೋಬೋದು. 1/4 ಕಪ್ ಅವಲಕ್ಕಿ ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಕಡಲೆ ಹಿಟ್ಟನ್ನು ಸೇರಿಸೋದ್ರಿಂದ. ಇಷ್ಟರಲ್ಲಿ 15 ವಡೆಗಳನ್ನು ನಾವು ಮಾಡ್ಕೋಬೋದು. ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ನಾನಾಗಲೇ. ಎಣ್ಣೆ ಕಾಯ್ತಾ ಇದ್ದಾಗೆ ನಿಧಾನಕ್ಕೆ ಇದನ್ನು ವಡೆ ಥರ ತಟ್ಟುಬಿಟ್ಟು ಎಣ್ಣೆಯಲ್ಲಿ ಕರಿಬೇಕಾಗಿರೋದು ಅಷ್ಟೇ. ಸಿಂಪಲಾದ ರೆಸಿಪಿ ಇದು. ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಾಗತ್ತೆ. ಬಿಸಿ ಬಿಸಿಯಾಗಿರುವಾಗ ತಿನ್ನೋದಕ್ಕೆ ತುಂಬ ರುಚಿ ಇದು ಅವಲಕ್ಕಿ ವಡೆ. ಕಡಲೆ ಹಿಟ್ಟು ಕೂಡ ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ಕಡಲೆ ಹಿಟ್ಟಿದ್ರೂ ಕೂಡ ನಾವು ಇದನ್ನ ಸುಲಭವಾಗಿ ಮಾಡ್ಕೋಬೋದು. ಮೀಡಿಯಂ ಫ್ಲೇಮಲ್ಲೇ ಇದನ್ನು ಎರಡೂ ಕಡೆ ಟರ್ನ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ನಾವು ಬ್ರೌನ್ ಆಗೋವರೆಗೂ ಬೇಯಿಸ್ಕೋಬೇಕಾಗಿರೋದು, ಫ್ರೈ ಮಾಡಬೇಕಾಗಿರೋದು. ಎಣ್ಣೆಯಲ್ಲಿ ಚೆನ್ನಾಗಿ ಕರೆದಾಗ ಇದರ ಘಮ ಘಮ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಇಷ್ಟು ಕೆಂಪಗಾಗೋವರೆಗೂ ಇದನ್ನ ಕರೆದ್ರೆ ಸಾಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅವಲಕ್ಕಿ ವಡೆ ಅಂತ ಗೊತ್ತೇ ಆಗಲ್ಲ ನೋಡಿದರೆ. ಚಟ್ಟಂಬಡೆ ಎಲ್ಲ ಮಾಡ್ತೀವಲ್ಲ ಅದೇ ಥರನೇ, ಬಟ್ ಅವಲಕ್ಕಿ ಆಗಿರೋದ್ರಿಂದ ತುಂಬಾ ಲೆಸ್ ಎಕ್ಸ್ಪೆನ್ಸಿವ್ ಅಂತ ಕೂಡ ಅನ್ಬೋದು ನಾವು. ಇದನ್ನ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಮಿಕ್ಕಿರೋದನ್ನು ಕೂಡ ಕರೆದ್ಬಿಡೋಣ.
ತುಂಬಾ ಸುಲಭವಾಗಿ ಅವಲಕ್ಕಿ ವಡೆನ ನಾವು ಬೇಗನೆ ದಿಢೀರಾಗಿ ರೆಡಿ ಮಾಡ್ಕೋಬಹುದು. ತುಂಬ ಹೊತ್ತು ನೆನೆಸಿಡಬೇಕಾದ ಅಗತ್ಯನೂ ಇಲ್ಲ. ಒಂದು 15 ನಿಮಿಷದಲ್ಲಾಗಲೇ ನಾವು ಇದನ್ನು ವಡೆನ ರೆಡಿ ಮಾಡ್ಕೋಬಹುದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅವಲಕ್ಕಿ ವಡೆ. ನೋಡೋದಕ್ಕೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ, ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಒಂದು ವಡೆನ ಓಪನ್ ಮಾಡಿ ನೋಡೋಣ ನೀಟಾಗಿ ಒಳಗಡೆ ಬೆಂದಿದೆಯಾ ಇಲ್ವಾ ಅನ್ನೋದನ್ನ. ಚೆನ್ನಾಗಿ ಫ್ರೈ ಆಗಿದೆ ಅಂತಂದರೆ ಇದರ ಕಲರ್ ಕೂಡ ಒಳಗಡೆ ಬದಲಾಗಿರುತ್ತೆ. ಈ ರೀತಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ನೀವು ಹಾಗೆ ಬೇಕಿದ್ರು ಕೂಡ ತಿನ್ಬೋದು, ಇಲ್ಲ ಚಟ್ನಿ ಜೊತೆ ಬೇಕಿದ್ರು ಕೂಡ ಸೇರಿಸಿ ತಿನ್ಬೋದು. ಚಟ್ನಿ ಜೊತೆಗೆ ಇದು ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿ ವಡೆ ತುಂಬಾ ಸುಲಭ, ಖಂಡಿತವಾಗಿ ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟ್ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.